ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಲವ್ ಯು ರಚ್ಚು ಅನ್ನೋ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ. ಆ್ಯಂಡ್ ತುಂಬಾ ಖುಷಿ ಆಯಿತು ಮೂವಿನ ನೋಡಿ. ತುಂಬ ದಿನಗಳು ಆದ ನಂತರ ಒಂದು ಮೂವಿನ ನೋಡಿದೆ. ಆ್ಯಂಡ್ ನಿಮಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ಹೊಸದಾಗಿ ಮದುವೆ ಆಗಿರೋರಿಗೆ ಇದೊಂದು ಟ್ರೀಟ್ ಅಂತಲೇ ಹೇಳ್ಬೋದು. ಒಂದು ರೊಮ್ಯಾಂಟಿಕ್ ಇದೆ ಆ್ಯಂಡ್ ತುಂಬ ಕಡಿಮೆ ಜನ ಆರ್ಟಿಸ್ಟ್ ಇದ್ದರು. ತುಂಬ ನೀಟಾಗಿ ಈ ಮೂವಿನ ಮಾಡಿದ್ದಾರೆ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು. ಓಕೆ ನಮಸ್ಕಾರ. ಲವ್ ಯು ರಚ್ಚು ಸಿನಿಮಾ ನೋಡಿದ್ವಿ ಇವತ್ತು ಪ್ರೀಮಿಯರ್ ಶೋ. ಸಖತ್ ಖುಷಿ ಆಯಿತು. ಜನರಲ್ಲಿ ಏನಂದರೆ ಒಂದು ಕ್ರೈಮ್ ಥ್ರಿಲ್ಲರ್ ಯಾವತ್ತು ಒಂದು ಡಾರ್ಕ್ ಕಾಂಟ್ರಾಸ್ಟ್ ಲೈಟಲ್ಲಿ ಒಂದು ಥ್ರಿಲ್ನ ಕ್ರಿಯೇಟ್ ಮಾಡೋದು ತುಂಬ ಈಸಿ. ಅದಕ್ಕೊಂದು ಮ್ಯೂಸಿಕ್ ಫಿಲ್ ಆದರೆ ತುಂಬ ಈಸಿಯಾಗಿರುತ್ತೆ. ಒಂದು ಥ್ರೋಟ್ ಒಂದು ಜರ್ನಿ ಒಂದು ಡೇ ಟೈಮಲ್ಲಿ ಇಷ್ಟು ಒಂದು ಥ್ರಿಲ್ಲಿಂಗಾಗಿ ಒಂದು ಒಂದು ಸ್ಕ್ರಿಪ್ಟ್ನ ಒಂದು ಸಿನಿಮಾನ ಪ್ರೆಸೆಂಟ್ ಮಾಡೋದು ತುಂಬ ಕಷ್ಟ ಇದೆ. ನಿಜವಾಗ್ಲೂ ಹೇಳ್ತೀನಿ, ಒಂದು ಒಂದು ನ್ಯೂ ಅಟೆಂಪ್ಟ್, ಒಂದು ಒಂದು ಡೇ ಲೈಟಲ್ಲಿ ಒಂದು ಕ್ರೈಮ್ ಥ್ರಿಲ್ಲರ್ ಒಂದು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಪರ್ಟಿಕ್ಯುಲರ್ಲಿ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಮಣಿಕಾಂತ್ ಅವರು ವರ್ಕ್, ಶಶಾಂಕ್ ಸ್ಕ್ರಿಪ್ಟು, ಆಲ್ ಟುಗೆದರ್ ಇಟ್ ಇಸ್ ಎ ವೆರಿ ಗುಡ್ ಪ್ಯಾಕೇಜ್. ಜನರಲಿ ಕ್ರೈಮ್ ಥ್ರಿಲ್ಲರ್ ಅಂದರೆ ಒಂದು ಸಾರ್ಟ್ ಆಫ್ ಆಡಿಯನ್ಸ್ ಮಾತ್ರ ನೋಡೋಕ್ಕೆ ಸಾಧ್ಯ, ಬೇರೆಯವ್ರಿಗೆ ಅದು ಇಷ್ಟ ಆಗಲ್ಲ ಅನ್ನೋ ಥರ. ಬಟ್ ಇದು ಬಂದು ಟೋಟಲಿ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡು, ಒಂದು ಕ್ರೈಮ್ ಥ್ರಿಲ್ಲರ್ ಆಗುತ್ತೆ. ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತದೆ ಅಂದರೆ ಒಂದು ಕಥೆಯನ್ನು ನಾನೇನು ಸ್ಕ್ರೀನ್ನಲ್ಲಿ ಹೇಗೆ ನೋಡಬೇಕು ಅಂತ ಇದ್ನೋ ಅಂದ್ಕೊಳ್ತಾ ಇದ್ನೋ ಅದೇ ಥರ ಕಥೆನ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಇಲ್ಲ, ಈ ಫ್ಲೇವರಲ್ಲೇ ಇರುವಂಥ ಒಂದು ಸಿನಿಮಾ ಇದು. ಆ್ಯಕ್ಚುಲಿ ಅದೇ ಥರದ ಒಂದು ಭಾವನ ಕೊಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಇನ್ನು ಮಿಕ್ಕಿದ್ದು ಈಗ ಸಿನಿಮಾ ನೋಡಿದಂಥ ಬೇರೆ ಪ್ರೇಕ್ಷಕರು ಅವ್ರಿಗೇನು ಇಷ್ಟ ಆಗುತ್ತೆ, ನಾವು ಮಾಡಿದ ಕೆಲಸ ನಮ್ಗೆ ಇಷ್ಟ ಆಗುತ್ತೆ, ಪ್ರೇಕ್ಷಕರು ಕೂಡ ಅದೇ ಥರ ಇಷ್ಟ ಆದರೆ ನಾವು ಮಾಡಿದ ಕೆಲಸ ಸಾರ್ಥಕ ಅಂತ ಅನಿಸುತ್ತೆ. ಐ ಹೋಪ್ ಈ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ನಾಡಿದ್ದು ಶುಕ್ರವಾರ ನಮ್ಮ ನೆಚ್ಚಿನ ಸುಬ್ರಹ್ಮಣ್ಯ ಸಿನಿಮಾ ಬಿಡುಗಡೆ ಆಗ್ತಾರೆ. ತಪ್ಪದೇ ನೋಡಿ ಈ ಸಿನಿಮಾನ ಎನ್ಕರೇಜ್ ಮಾಡಿ ಅಂತ ಹೇಳ್ತೀನಿ.